ದೆಹಲಿಯಲ್ಲಿನ ಅಶಾಂತಿ ಪರಿಸ್ಥಿತಿಯ ಕುರಿತು ಶಾಸಕ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದು, ಜನರು ಸಾವಿಗೀಡಾಗಿರುವುದು ಬೇಸರದ ಸಂಗತಿ, ವಿಶ್ವಮಟ್ಟದಲ್ಲಿ ಇದು ಭಾರತಕ್ಕೆ ಕಪ್ಪು ಚುಕ್ಕೆಯಾಗಿದೆ, ಕೇಂದ್ರ ಸರ್ಕಾರ ಗಲಾಟೆ ಬಗೆಹರಿಸಲು ವಿಫಲವಾಗಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೆಹಲಿಯ ಘಟನೆಗೆ ಕಾಂಗ್ರೆಸ್ ಕಾರಣ ಅಂತಾರೆ, ಇದು ನಗುವಿನ ಸಂಗತಿಯಾಗಿದೆ, ನಳಿನ್ ಕುಮಾರ್ ಅಲಂಕಾರಕ್ಕೆ ಸ್ಥಾನ ಪಡೆದವರು, ಅವರಿಗೆ ಯಾವುದೇ ಅಧಿಕಾರವಿಲ್ಲ, ಅವರಿಗೆ ಪಕ್ಷ ನೀಡಿರುವ ಕೆಲಸ ಕಾಂಗ್ರೆಸ್ ಅನ್ನು ದೂರುವುದಾಗಿದೆ ಎಂದು ಆರೋಪಿಸಿದರು. ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಆ ಒಂದು ಘಟನೆ ಮತ್ತು ಗಲಭೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇದರ ಸಂಪೂರ್ಣ ಹೊಣೆಯನ್ನು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಹಾಗೂ ಮುಖ್ಯಮಂತ್ರಿ ಕೇಜ್ರಿವಾಲ್ ವಹಿಸಬೇಕು, ಇಬ್ಬರು ಕೂಡ ರಾಜೀನಾಮೆ ಕೊಡಬೇಕು. ಅವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆ ಆದಾಗ ನಾನು ಹೇಳಿದ್ದೆ, ಜನರನ್ನು ವಿಶ್ವಾಸತೆ ಕೊಲ್ಲದೆ ಕಾನೂನನ್ನು ಜಾರಿಗೊಳಿಸಿದಲ್ಲಿ ಅದರ ಪ್ರಯತ್ನ ಪಟ್ಟಲ್ಲಿ ಸುಂದರವಾದ ಒಂದು ಭಾರತದಲ್ಲಿ ಕೆಲವೊಂದು ಸಮಸ್ಯೆ ಆಗ್ಬೋದಂತೇಳಿ ಪೂರ್ವಗ್ರಹಿತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಇಂಪ್ಯಾಕ್ಟ್ ಏನಂತೇಳಿ ನೋಡಿಕೊಂಡು ಸರ್ಕಾರವನ್ನು ಎಚ್ಚರಿಸುವಂಥ ಒಂದು ಮಾತನಾಡಿದೆ. ಅದನ್ನೇ ತಪ್ಪು ಅರ್ಥೈಕೆ ಮಾಡಿಕೊಂಡು ಮಾತನ್ನು ಇದರಲ್ಲಿ ನಾನೇನಾದರೂ ತಪ್ಪು ಮಾಡಿದ್ರು ನನ್ನ ಮೇಲೆ ದೇಶದವರು ಕೇಸ್ ಹಾಕಿದರು, ಬಿಜೆಪಿಯ ಕಾರ್ಯಕರ್ತರು ಕೊಟ್ಟರು ಅಂತೇಳಿ. ಹಾಗಾದ್ರೆ ಈಗ ಯಾರ ಕಾರಣ? ಇಡೀ ಈಗ ಇಡೀ ದೇಶದಾಗುವಂತೆಲ್ಲ ಸಮಸ್ಯೆಗಳಿಗೆ ಬಿಜೆಪಿ ಜನರನ್ನು ವಿಶ್ವಾಸಕ್ಕೆ ತೆಕ್ಕೊಲ್ಲದೆ ಒಂದು ಕಾನೂನು ಬಗ್ಗೆ ಸೂಕ್ತವಾದ ಜನಜಾಗೃತಿ ಸರ್ಕಾರ ಇವತ್ತು ಮಾಡದೆ, ಅದರ ಲೋಪದೋಷಗಳನ್ನು ಇವತ್ತು ಚರ್ಚಿಸದೆ, ಜನರನ್ನು ಭಯದಲ್ಲಿ ಮತ್ತು ಕಟ್ಟಪ್ಪಣೆ ಮುಖಾಂತರ ಆಡಳಿತ ನಡೆಸ್ತೇವೆ ಅಂತೇಳಿ ಪ್ರಾರಂಭ ಮಾಡಿದಾರಲ್ಲ, ಇದು ಪ್ರಮುಖ ಕಾರಣ. ಅದಕ್ಕೆ ಇಡೀ ದೇಶ ಆಗಲಿಕ್ಕೆ ಇವತ್ತು ಬಿಜೆಪಿ